ಇಪ್ಪತ್ತು ವರ್ಷ ಆಯ್ತು ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ನಮ್ಮ ಮಾವನವ್ರು ಮಾಡ್ತಿರೋ ಅಂತ ಚಿತ್ರಕಲೆಯನ್ನ ಕಲಿಬೇಕು ಅನ್ನೋ ಆಸಕ್ತಿ ಐದು ತಲೆಮಾರಿಂದ ಬಂದಿರೋ ಅಂತ ಕೆಲಸಗಳು. ಈಗ ಈ ಕೊರೋನಾ ಇರೋದ್ರಿಂದ ಸ್ವಲ್ಪ ಮನೆ ಮಟ್ಟಕ್ಕೂ ಮಾತ್ರ ನಾವು ಚಿಕ್ಕ ಚಿಕ್ಕ ಗಣಪತಿಗಳನ್ನ ಮಾಡಿದೀವಿ, ದೊಡ್ಡದ್ ಯಾವ್ದು ಮಾಡ್ಲಿಲ್ಲ. ಸೊ ಮುಂದಕ್ಕೆ ಆಶಿಸೋಣ, ಇನ್ನ ಚೆನ್ನಾಗಿ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದೆ. ಚಿತ್ರಗಳ ವೆಂಕಟರಣಪ್ಪ, ಅವ್ರ ಮಗ ರಾಮಚಂದ್ರ ರಾಜು. ಇದು ನಮ್ಮ ಮನೆ ಪದ್ಧತಿ, ಪುರಾತನ ಕಾಲದಿಂದ ಬಂದಿರೋದಪ್ಪ, ನೂರಾರು ವರ್ಷದಿಂದ ಬಂದಿರೋದು. ಕರೋನಾದಿಂದ ನಾವು ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ತಾತ ಅಂದ್ರೆ ಹೇಳಷ್ಟೇ ಇಲ್ಲ, ಅನುಭವ ಇಲ್ಲ, ನಮ್ಮ ಮುಂಚೆಲೇ ಬಂದಿರೋದು, ನೂರಾರು ವರ್ಷದಿಂದ ಬಂದಿರೋದಪ್ಪ ಇದು. ಇದರಿಂದ ನಾವು ಜೀವನ ಮಾಡೋದು ಇರೋ ವಿಷಯ ಹೇಳ್ತೀವಿ. ಸುಮಾರು 46 ವರ್ಷದಿಂದ ನಾವು ಈ ಮನೆಯಲ್ಲಿ ಗಣಪತಿ ಮಾಡ್ತಾ ಇದ್ದೀವಿ. ಆನೇಕಲ್ ಮುಂಡಿನ ಗಣಪತಿಗೆ ಹೆಸರುವಾಸಿನೇ. ಅದೇ ರೀತಿ ಆನೇಕಲ್ನಲ್ಲಿ ದೊಡ್ಡಕೆರೆಯಲ್ಲಿ ಮಣ್ಣು ತಂದು ಮಣ್ಣನ್ನು ಹದವಾಗಿ ಮಾಡಿ ಬಿರಿ ಮಣ್ಣಿನಿಂದಾನೇ ಗಣಪತಿನ ನಾವು ತಯಾರು ಮಾಡೋದು. ಆದರೆ ಇದಕ್ಕೆ ಈ ಗಣಪತಿಗಳಿಗೆ ಯಾವುದೇ ರಾಸಾಯನಿಕವಾಗಲಿ ಇತ್ಯಾದಿಗಳಾಗಲಿ ಬಳಸ್ತೀರಾ? ಎಲ್ಲ ಮಣ್ಣಿನಲ್ಲೇ ನಾವು ಗಣಪತಿಗಳನ್ನ ಮಾಡ್ತೀವಿ. ನಾನು ಚಿಕ್ಕ ಹುಡುಗನಿಂದಾನೂ ಈ ಗಣಪತಿ ಮಾಡ್ತಾ ಇದ್ದೀನಿ. ನಮ್ಮ ತಾಯಿಯವರು ಸುಮಾರು 74 ವರ್ಷ ಈಗ, ಅವ್ರ ಹತ್ರ ಕೂತ್ಕೊಂಡು ನಾನು ಈ ಗಣಪತಿಗಳನ್ನ ಮಾಡೋದು ಕಲ್ತಿರೋದು.